ಏನು ಕಾಲೇಜಲ್ಲಿ ಕೆಲಸ ಮಾಡಿರುವಂತವ್ರಿಗೆ 1% ಅಂತ ಹೇಳಿ ನೀವು ಕೃಪಾಕವನ್ನ ನೀಡ್ಲಿಲ್ವಾ? ಹೇಗೆ ನೀವು ಕೃಪಾಕ ನೀಡಕ್ ಬರಲ್ಲ? ಕಾನೂನು ನಿಮ್ಮ ಮುಂದೆನೆ ಇದೆ, ಜಾರಿ ಬೀಳಿಸಿದ್ದೀರಾ. ಆದ್ರೆ ಈಗ ನಾವು ನಿಮ್ ಜೊತೆ ಯಾವ ತರ ವ್ಯವಹಾರ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ ಯಾವ ತರ ಕನ್ವಿನ್ಸ್ ಮಾಡ್ಬೇಕು ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. IAS ಅಧಿಕಾರಿಗಳು ಗೆಸ್ಟ್ ಅಂತ ತಗೊಂಡಿದ್ದಾರೆ, ಅವ್ರಿಗೆ ಕಾನೂನು ತೊಡಕಿದ್ರೆ ಸರ್ ಕಾರ್ಯಭಾರಕ್ಕೆ ಎದುರಾಗಿ ತಗೊಂಡಿದ್ವಿ ಬದ್ರಾಗಿ ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ಎದ್ರು ಬದ್ರು ತಗೊಂಡ್ರೆ ಪಾಠ ನಾವು ಪಾಠ ಮಾಡ್ತೀವ ಅಲ್ಲೇನಾದ್ರೂ ಕೂಡ ಶಿವಭಜನೆ ಮಾಡ್ತೀವ ಅಂತ ನಾವು ಪ್ರಶ್ನೆ ಅಲ್ವಾ? ಪಾಠನೇ ತಾನೇ ಮಾಡೋದು, ನಾವು ಸಿಲೆಬಸ್ ಇಟ್ಕೊಂಡು ಪಾಠ ಮಾಡಿದ್ದೀವಿ. ಎದ್ರಾರ ತಗೊಳ್ಳಿ ಭದ್ರಾರ ತಗೊಳ್ಳಿ, ಅದೇ ನಮ್ಮನ್ನು ಏನ್ ಕೆಲ್ಸಕ್ಕೆ ಮಾಡಕ್ ತಗೊಂಡಿದ್ದೀರಾ? ಪಾಠ ಮಾಡೋದು ಮೇಷ್ಟ್ರಿಗಳಾಗಿ ತಗೊಂಡಿದ್ದೀರಾ ಅಲ್ವಾ? ಹಾಗಾದ್ರೆ ಎದ್ರು ಬದ್ರು ತಕೊಂಡು ಬಿಟ್ಬಿಡಿ. ಕರ್ನಾಟಕ ರಾಜ್ಯದಲ್ಲಿ 14,000 ಜನ ಏನಿದ್ದೀವಿ, 8,000 ಜನ ಲೆಕ್ಚರರ್ಸ್ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲ ಇವ್ರನ್ನ ರಿಲೀವ್ ಮಾಡ್ಬಿಡಿ ನೀವು ಒಂದೇ ಸರಿ. ಹಂಗಂದ್ರೆ ನೀವು ಫುಲ್ ಟೈಮ್ ಲೆಕ್ಚರರ್ಸ್ ಹತ್ರ ಕೆಲಸ ಮಾಡ್ಕೊಳ್ಳಿ. ನೀವು ಕಾನೂನು ಮಾಡ್ತೀರಾ, ಉನ್ನತ ಶಿಕ್ಷಣ ಇಲಾಖೆಯವರು, ಕಾಲೇಜ್ ಶಿಕ್ಷಣ ಇಲಾಖೆಯವರು, ನಾನು ಕೇಳಲಿಕ್ಕೆ ಬಯಸ್ತೀನಿ, 400 ಕಾಲೇಜ್ ಇರೋ ಲೆಕ್ಚರರ್ಸ್ ಗಳಿ ನೀವು ಸರಿಯಾಗಿ ಪಾಠ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ, ನಮ್ಮೇಲೆ ನೀವು ಕಾನೂನು ಮಾಡ್ಲಿಕ್ಕೆ ಬರ್ತೀರಾ? ನಿನಕ್ಕೊಂದು ಆದೇಶ, ಜೂನ್ ತಿಂಗಳು ಜುಲೈ ತಿಂಗಳು ಕಳೆದ್ರೆ ಮುಂದಿನ ವರ್ಷಕ್ಕೆ ನಾವು ನೇಮಕಾತಿ ಆಗುವಂತ ಸಂದರ್ಭದಲ್ಲಿ ನಾವು ಅನುಭವಿಸುವಂತ ಪಾಡಿದ್ಯಲ್ಲ, ಬಹುಶಃ ನನ್ನ ತಾಯಂದಿರು ಹೆರಿಗೆ ಸಂದರ್ಭದಲ್ಲಿ ಅನುಭವಿಸಕ್ಕಿಂತ ನೋವಿಗಿಂತ ಕೂಡ ಹೆಚ್ಚಿನವಾದಂತ ನೋವು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಹುಶಃ ಆ ನೋವನ್ನು ಯಾರ ಹತ್ರ ಹೇಳ್ಕೊಳ್ಳೋದು? ನೀಟಾಗಿ ಬಟ್ಟೆ ಹಾಕಿದ್ದೀವಿ, ಸಮಾಜದಲ್ಲಿ ಗೌರವ ತಿಳಿಸ್ಕೊಂಡಿದೆ, ಈ ತರದ ನೋವನ್ನ ಅನುಭವಿಸ್ತಾ ಇದ್ದೀವಿ ಅಂತ ಯಾವ ವರ್ಗದ ಮುಂದೆ ಇರೋದು ನಮ್ಮನ್ನ ಅನ್ನುವಂಥದ್ದು. ಹಾಗಾಗಿ ಈಗ ಏಪ್ರಿಲ್ಗೆ ನಮ್ಗೆಲ್ಲ ರಿಲೀವ್ ಮಾಡ್ತೀರಾ, ರಿಲೀವ್ ಮಾಡಾದ್ಮೇಲೆ ಎಕ್ಸಾಮಿನೇಷನ್ ಡ್ಯೂಟಿಗೆ ಬನ್ನಿ ಅಂತ ಹೇಳ್ತೀರಾ. ಎಕ್ಸಾಮಿನೇಷನ್ ಡ್ಯೂಟಿಗೆ ಬರಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ತಗೊಳಲ್ಲ ಅಂತೀರಾ. ಅಂದ್ರೆ ನೆಕ್ಸ್ಟ್ ಇಯರ್ ತಗೊಳಲ್ಲ ಅನ್ನೋದಾದ್ರೆ ಏಪ್ರಿಲ್ 13 20 ತಾರೀಕು ಯೂನಿವರ್ಸಿಟಿಗಳಿಗೆ ಆಯಾ ಯೂನಿವರ್ಸಿಟಿ ಡೇಟ್ ಕ್ಲೋಸ್ ಆದ್ಮೇಲೆ ನಾವು ಲೆಕ್ಚರರ್ಸೇ ಅಲ್ಲ. ಇನ್ ಜುಲೈ 9 20 ತಾರೀಕು ಬರೋವರೆಗೂ ನಾವು ಲೆಕ್ಚರರ್ಸೇ ಅಲ್ಲ, ಸರ್ಕಾರದಲ್ಲೂ ಅಲ್ಲ ಏನ್ರಲ್ಲೂ ಅಲ್ಲ. ಅಂತ ಸಂದರ್ಭದಲ್ಲಿ ಲ್ಯಾಬ್ಗೆ ಬಂದ್ರಿ, ಎಕ್ಸಾಮ್ ಡ್ಯೂಟಿಗೆ ಬಂದ್ರಿ, ಅದಕ್ಕೆ ಬಂದ್ರಿ, ಇದಕ್ಕೆ ಬಂದ್ರಿ ಅಂತ ಹೇಳ್ತಿದ್ರಲ್ಲ, ಈ ಸಂದರ್ಭದಲ್ಲಿ ನೀವೇನಾದ್ರೂ ಸ್ಯಾಲ್ರಿ ಕೊಡ್ತೀರಾ ನಮ್ಗೆ? ಯಾವ ನೈತಿಕತೆ ಇದೆ ನಿಮ್ಗೆ ಈ ರೀತಿ ಟೀಚರ್ಸ್ನ ತರ್ಸ್ಕೊಳ್ಲಿಕ್ಕೆ, ಕಾನೂನು ಮಾಡ್ಲಿಕ್ಕೆ? ಅವು ಕಾನೂನು ಮ್ಯಾಟ್ರ್ ಬರುವುದಿಲ್ವಾ ನಿಮ್ಗೆ? ನಮ್ಗೊಂದು ವಿವೇಚನೆ ಇರಬೇಕು. ಉಚಿತವಾಗಿ ಕೆಲಸ ಮಾಡಿಸ್ಕೊಳ್ತಾ ಇರುವಂತ ಸರ್ಕಾರ ಅಥವಾ ಕಾಲೇಜ್ಗಳು ಅಥವಾ ಮೇಲಿನ ಅಧಿಕಾರಿಗಳಿಗೆ ಈ ತರದ ಒಂದು ಕಾಮನ್ ಸೆನ್ಸ್ ಅನ್ನ ನಾವು ಕಲಿಸ್ಲಿಲ್ಲ ಅಂತ ಅಂದ್ರೆ ಬಂಧುಗಳೇ ನಮ್ಮನ್ನ ಹಿಂಗೇ ಮಾಡ್ತಾರೆ.